ಗೋಕಾಕಿನ ಸರ್ಕಾರಿ ಎಕ್ಸ್ ಮುನ್ಸಿಪಲ್ ಪದವಿ ಕಾಲೇಜು ಮುಂದೆ ಮತ್ತೆ ಹಿಜಾಬ್ ಹೈಡ್ರಾಮಾ ನಡೆಯಿತು. ಶಿಕ್ಷಣಕ್ಕಿಂತ ಹಿಜಾಬ್ ಮುಖ್ಯ ಎನ್ನುತ್ತಿರುವ ವಿದ್ಯಾರ್ಥಿನಿಯರು ಒಂದು ಕಡೆಯಾದ್ರೆ ನಮಗೆ ಶಿಕ್ಷಣದ ಜೊತೆ ಹಿಜಾಬ್ ಕೂಡ ಬೇಕು ಎನ್ನುತ್ತಿರುವ ಸಹಪಾಠಿಗಳು, ಇತರ ಜೊತೆಯಲ್ಲಿ ಕೇಸರಿ ಧರಿಸಿಕೊಂಡು ಬಂದರೆ ನಮಗೆ ಯಾವುದೇ ತೊಂದರೆ ಇಲ್ಲ, ಹಲವಾರು ವರ್ಷಗಳಿಂದ ನಾವು ಹಿಜಾಬ್ ಹಾಕುತ್ತಾ ಬಂದಿದ್ದೇವೆ, ಕೋರ್ಟ್ ಆದೇಶ ಕೂಡ ಇಲ್ಲ, ಈಗ ಯಾಕೆ ಹಿಜಾಬ್ ಬೇಡ ಅನ್ನುತ್ತಿದ್ದಾರೆ, ನಿಮ್ಮ ಪ್ಯಾಂಟ್ ತೆಗೆದು ಬಾ ಎಂದರೆ ಹೇಗಾಗುತ್ತದೆ, ಹಾಗೆ ನಮ್ಮ ಪ್ರಾಣ ಹೋಗಲಿ, ನಮಗೆ ನಮ್ಮ ಮಕ್ಕಳಿಗೆ ಹಿಜಾಬ್ ಬೇಕೆಂದು ವಿದ್ಯಾರ್ಥಿನಿಯ ತಾಯಿಯೊಬ್ಬರು ಕಾಲೇಜಿನ ಮುಂಭಾಗದ ಆವರಣದಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲಾರು ಸತ್ರ ಒಂದು ಸೈನ್ ಇಲ್ಲಿ ರೋಡ್ ಬಂದ್ ಮಾಡೋದ, ಬಸ್ಸು ಬಂದಾಗ್ಲಿ ಎಲ್ಲ ಬಂದಾಗ್ಲಿ ನೋಡ್ರಿ, ಒಟ್ಟು ಕೂತ್ ಬಿಡೋದ ಅಲ್ಲಿ ರೋಡ್ ಮೇಲೆ. ಅವ್ರ ಕೇಸರಿ ಹಾಕೊಂಡ್ ಬರ್ಲಿ, ಅವ್ರ ಅವ್ರದ್ದು ಎಲ್ಲ ಕೇಸರಿ ಇರ್ಲಿ, ಪ್ರಾಬ್ಲಮ್ ಇಲ್ರಿ. ಏನ್ ಅವ್ರದ್ದು ಧರ್ಮದಾಗ ಐತಿ, ಅವ್ರ ಹಾಕೊಂದ ಬ್ಯಾಡ ಅನ್ನೋದಿಲ್ಲ ನಾವು ಯಾರಿಗೂ, ನಮ್ ಈ ಸಮಯದಲ್ಲಿ ಮಹಿಳಾ ಪೊಲೀಸರು ವಿದ್ಯಾರ್ಥಿನಿಯರಿಗೆ ಆವರಣದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಇದೆ ಎಂದು ತಿಳುವಳಿಕೆ ಹೇಳಿದ್ರು ಸಹ ವಿದ್ಯಾರ್ಥಿನಿಯರು ಪಟ್ಟು ಬಿಡಲಿಲ್ಲ.